नमस्कार रि स्नेहितरे कन्नड क्रिकेट मग चैनल गे तमगेल्ल स्वागत। इवत्तु पंद्य नमदे नमदे गुरु इवत्तु नम्म आरसीबी तंड मत्तु एलएससी नडुविन अद्भुतवादंत पंद्य सायंकाल 7:30 गंटे नीवु कूड नोडदे मरिबेडि याकंद्रे आरसीबी तंड पॉइंट टेबल पट्टियल्लि 6ने स्थानदल्लिद्दारे। इदन्नु होगलाडिसलु इवाग मत्ते 4ने स्थानक्के बरबेकादरे नावु इवत्तु सूपर आगि गेल्लबेकागुत्ते अदु बिग रन रेट लिंद गेल्लबेकागुत्ते। हागागि नम्म आरसीबी तंडद कडेयिंद ओंदु केलवोंदु चेंजेस् आग्ता इद्दावे नम्म आरसीबी तंडद कडे। हागागि स्नेहितरे इवाग एनेनु चेंजेस् आग्ता इद्दारे प्लेस विकेट कीपर चेंज आगबू दिनेश कार्तिक चेंज आगबू ऐन नम आरसीबी कड़ी गेम प्लान वीडियो जो चर्चा चर्चा मुंचे वीडियो कोने वर्गू नोड़ी आमले सब्सक्राइब आगे सपोर्ट में रीती लाइव आगे तरता स्न 2023 IPL सूपर डूपर इवत नम डूप्लेस सखत् का प्राक्टिस कैंपल चेना कष्ट पड़ता है बेगे नोड़ी यहाँ रीतिया नम आरसीबी तड़ू कूड़ा ಪ್ಲೇಯಿಂಗ್ ಎಲ್ಲ ಅಲ್ಲಿ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಗ್ರೌಂಡ್ ಅಲ್ಲಿ ಸೂಪರ್ ಅಂತ ಕಸರತ್ ನಡೆಸ್ತಾ ಇದ್ದಾರೆ। ಹಾಗೇನೇ ಸ್ನೇಹಿತರೆ ಇವಾಗ ಬಿಗ್ ಚೇಂಜಸ್ ಮಾಡ್ತಾ ಇದ್ದಾರೆ ನಮ್ಮ ಆರ್ಸಿಬಿ ಕಡೆಯಿಂದ। ಏನಪ್ಪ ಚೇಂಜಸ್ ಅಂತ ಇರೋ ಸ್ನೇಹಿತರೆ ಇವಾಗ ಮೊದಲನೇ ಸಹಬದ್ ಅಹಮದ್ ಅವರು ಹೊರಗಡೆ ಹೋಗ್ತಾ ಇದ್ದಾರೆ। ದಿನೇಶ್ ಕಾರ್ತಿಕ್ ಅವರು ಹೊರಗಡೆ ಹೋಗಿದ್ರು ಹೋಗಬಹುದು, ವಿಲ್ಲಿ ಕೂಡ ಹೊರಗಡೆ ಹೋಗಬಹುದು। ಹಾಗೇನೇ ಇನ್ನೊಬ್ಬ ಆಟಗಾರ ಅಂದ್ರೆ ವನಿದು ಹಸರಂಗ ಈ 4 ಆಟಗಾರರು ಇವಾಗ ಹೊರಗಡೆ ಹೋದ್ರು ಹೋಗಬಹುದು ಸ್ನೇಹಿತರೆ। ಅವರ ಬದಲಿಗೆ ಇವತ್ತು ಯಾರು ಬರ್ತಾರೆ ಅಂದ್ರೆ ದಿನೇಶ್ ಕಾರ್ತಿಕ್ ಅವರ ಬದಲಿಗೆ ಅನುಜ್ ರಾವತ್ ಅವರು ಹೊರಗಡೆ ಬಂದ್ರು ಬರಬಹುದು, ಯಾಕಂದ್ರೆ ವಿಕೆಟ್ ಕೀಪರ್ ಆಗಿದ್ದಾರೆ। ವಿಕೆಟ್ ಕೀಪರ್ ಮುಖ್ಯವಾದವರು, ಯಾಕಂದ್ರೆ ಫಿನಿಶರ್ ಅನುಜ್ ರಾವತ್ ಅವರು ದಿನೇಶ್ ಕಾರ್ತಿಕ್ ಗಿಂತ ಅಷ್ಟೇನು ಚೆನ್ನಾಗಿ ಆಡಲ್ಲ, ಆದರೂ ಕೂಡ ನೋಡಬೇಕು ದಿನೇಶ್ ಕಾರ್ತಿಕ್ ಅವರು ಒಟ್ಟಾರೆಯಾಗಿ ರನ್ನೇ ಮಾಡ್ತಾ ಇಲ್ಲ। ಹಾಗಾಗಿ ಒಂದು ವೇಳೆ ಯಾರಂದ್ರೆ ಇಲ್ಲಿ ನೋಡಬಹುದು ಅನುಜ್ ರಾವತ್ ಅವರು ಓಪನರ್ ಆಡ್ತಾರೆ, ಅವರು ಕೂಡ ಓಪನರ್ ಅಲ್ಲಿ ಬಿಗ್ ಶಾಟ್ ಹೊಡಿತಾರೆ। ಹಾಗಾಗಿ ಅವರನ್ನು ಓಪನರ್ ಕರೆದುಕೊಂಡು ಆಡಿದ್ರು ಆಡಬಹುದು ಇವತ್ತು ಆರ್ಸಿಬಿ ತಂಡಕ್ಕಿಂದ ಅವರು ವಿಕೆಟ್ ಕೀಪರ್ ಆಗಿ ಒಳಗಡೆ ಬಂದ್ರು ಬರಬಹುದು। ಹಾಗೇನೆ ಇನ್ನೊಬ್ಬ ಆಟಗಾರ ಡೇವಿಡ್ ವಿಲ್ಲಿ ಕೂಡ ಹೊರಗಡೆ ಹೋಗಬಹುದು, ಇವರ ಬದಲಿಗೆ ಇನ್ನೊಬ್ಬ ಆಟಗಾರ ಹೆಜಲ್ವುಡ್ ಅವರು ಬಂದ್ರು ಬರಬಹುದು ಸ್ನೇಹಿತರೆ ಇವತ್ತು, ಯಾಕಂದ್ರೆ ಬಿಗ್ ಕಂಬ್ಯಾಕ್ ಆಗ್ತಾ ಇದೆ। ಹೆಜಲ್ವುಡ್ ಅವರು ಹೆಸರು ತುಂಬಾನೇ ಕೇಳಿ ಬರ್ತಾ ಇದೆ, ಹಾಗಾಗಿ ನಮ್ಮ ಆರ್ಸಿಬಿ ತಂಡಕ್ಕೆ ಅವರು ಬಂದ್ರು ಬರ್ತಾರೆ ಎಂದು ಹೇಳ್ಬೋದು। ಹಾಗೇನೆ ಮೂರನೇದಾಗಿ ಏನಪ್ಪ ಅಂದ್ರೆ ಶಹಬಾದ್ ಅಹಮದ್ ಅವರ ಬದಲಿಗೆ ಇನ್ನೊಬ್ಬ ಡೇಂಜರ್ ಆಟಗಾರ ಮನೋಜ್ ಬಂದಿಗೆ ಕೂಡ ನಮ್ಮ ಆರ್ಸಿಬಿ ತಂಡಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅಂತ ಒಂದು ವಿಶೇಷವಾದಂತ ಸುದ್ದಿ ಕೂಡ ಬರ್ತಾ ಇದೆ। ಹಾಗೇನೆ ಇನ್ನೊಬ್ಬ ಆಟಗಾರ ವನಿದು ಹಸರಂಗ ಬದಲಿಗೆ ಬ್ರೇಸಲ್ ಅವರು ಖಂಡಿತವಾಗಿ ಆಗುತ್ತೆ ಅಂದ್ರೆ ವನಿದು ಹಸರಂಗ ಬದಲಿಗೆ ಯಾರು ಬರ್ತಾರೆ ಅಂದ್ರೆ ಬ್ರೇಸಲ್ ಅವರು ಬಂದೇ ಬರ್ತಾರೆ, ಯಾಕಂದ್ರೆ ಇಲ್ಲಿ ಮೆಡಲ್ ಆರ್ಡರ್ ನಲ್ಲಿ ಯಾರು ಕೂಡ ಒಂದು ಅಷ್ಟು ಬ್ಯಾಟಿಂಗ್ ಆಡ್ತಾ ಇಲ್ಲ, ಹಾಗೆ ಅವರು ಆರ್ಸಿಬಿ ತಂಡಕ್ಕೆ ಅವರು ಬಹಳ ಮುಖ್ಯವಾದಂತ ಆಟಗಾರರು, ಹಾಗೆ ಅವರು ಬಂದೇ ಬರ್ತಾರೆ। ಏನಂತೀರ ಅಂದ್ರೆ 4 ಆಟಗಾರರಂತೂ ಚೇಂಜ್ ಆಗ್ತಾರೆ, ವಿಕೆಟ್ ಕೀಪರ್ ಅಂತೂ ಚೇಂಜ್ ಆಗಬಹುದು, ಏನಂತೀರ ಚೇಂಜ್ ಆಗ್ತಾರೆ ಅಥವಾ ಆಗಲ್ಲ ಕಮೆಂಟ್ ಮಾಡ್ರಿ। ಹಾಗೇನೆ ಸಂದ್ರೆ ಪ್ಲೇಯಿಂಗ್ 11 ನಲ್ಲಿ ಯಾರ್ಯಾರಿದ್ದಾರೆ, ವಿರಾಟ್ ಕೊಹ್ಲಿ, ಡುಪ್ಲೆಸಿಸ್, ಹಾಗೇನೆ ಮ್ಯಾಕ್ಸ್ವೆಲ್, ಬ್ರೇಸ್ವೆಲ್, ಹಾಗೇನೆ ಲೂಮ್ರೋ ಯಾರಂದ್ರೆ ಇಲ್ಲಿ ಪ್ರಭು ದೇಸಾಯಿ ಇದ್ದಾರೆ, ಕೀಪರ್ಗೆ ಅನುಜ್ ರಾವತ್ ಕೂಡ ಬರ್ತಾ ಇದ್ದಾರೆ। ಬೌಲಿಂಗ್ ವಿಭಾಗದಲ್ಲಿ ನೋಡ್ಬೇಕಾದ್ರೆ ಮನೋಜ್ ಬಂದಿಗೆ, ಹರ್ಷಲ್ ಪಟೇಲ್, ಮೊಹಮ್ಮದ್ ಸಿರಾಜು, ಕರಣ್ ಶರ್ಮಾ, ಹೆಜಲ್ವುಡ್ ಬರ್ತಾ ಇದ್ದಾರೆ। ಈ ರೀತಿಯಾಗಿ ನಮ್ಮ ಆರ್ಸಿಬಿ ಕಡೆಯಿಂದ ಒಂದು ಪ್ಲೇಯಿಂಗ್ 11 ಅಲ್ಲಿ ಈ ರೀತಿ ಬರ್ತಾ ಇದ್ದಾರೆ। ಏನಂತೀರ ಅಂದ್ರೆ ನಮ್ಮ ಆರ್ಸಿಬಿ ತಂಡದಲ್ಲಿ ಯಾರ್ಯಾರು ಬರಬೇಕೆಂಬ ಕೂಡ ಕಮೆಂಟ್ ಮಾಡಿ, ಸದ್ಯದಲ್ಲಿ ಈ ಚಾನಲ್ ಇಷ್ಟವಾದ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ। ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ, ಧನ್ಯವಾದಗಳು ರೀ ಸಿಗೋಣ್ರಿ ಮುಂದಿನ ಬೈ ಬೈ ಟೇಕ್ ಕೇರ್।